ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಂದು ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಇಂದು ನಡೆದಿರುವಂತಹ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕನ್ನಡ ವಿಭಾಗದಲ್ಲಿ ಒಟ್ಟು ಮೂವತ್ತು ಪ್ರಶ್ನೆಗಳನ್ನು ಕೇಳಿರುವಂಥದ್ದು ಈಗಾಗಲೇ ಇಲ್ಲಿ ಕರಾವಳಿ ಪ್ರದೇಶದ ಒಂದಿಷ್ಟು ಮರಳು ದಿಬ್ಬಗಳ ಬಗ್ಗೆ ಒಂದು ಅಂಶವನ್ನು ನೀಡಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೂಡ ಕೆಳಭಾಗದಲ್ಲಿ ಕೊಟ್ಟಿರುವಂಥದ್ದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ಮರಳು ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯಗಳು ತಮ್ಮ ಅನನ್ಯ ಬೇರು ಕೊಂಬೆಗಳಿಂದ ಇದನ್ನು ತಬ್ಬಿ ಹಿಡಿದಿರುತ್ತವೆ ಅಂತಂದರೆ ಇಲ್ಲಿ ಉತ್ತರ ದಿಬ್ಬ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ ಪ್ರಶ್ನೆ ನಂಬರ್ ಎರಡು ಸದಾ ನೆಲದೊಳಗೆ ಹುದುಗಿದ್ದು ಸಮಯ ಬಂದಾಗ ಚೆಕ್ಕೆಂದು ಮೇಲೆದ್ದು ಹೂ ಬಿಟ್ಟು ಮುದುಡುವುದು ಯಾವುದಪ್ಪ ಅಂತಂದರೆ ಅಕಾಂಪಿ ಅಕಾಂಪಿ ಅಂತಕ್ಕಂತಹ ಒಂದು ಸಸ್ಯವರ್ಗವನ್ನು ನಾವು ಗಮನಿಸುವಂಥದ್ದು ಹಾಗೆ ಮೂರನೇ ಪ್ರಶ್ನೆಗೆ ಬಂದರೆ ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗುವಂಥ ಒಂದು ಸಸ್ಯ ಕೂಟಗೆ ಗೇರು ಮರಳು ದಿನ್ನೆಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಸಸ್ಯಗಳಿಗೆ ಮನುಷ್ಯನ ಕಾಟ ತಪ್ಪಿಲ್ಲ ಅಂತಕ್ಕಂಥ ಉತ್ತರ ಮರಳು ದಿಬ್ಬಗಳ ಮೇಲೆ ಈಗೀಗ ವ್ಯಾಪಕವಾಗಿ ಈ ಗಿಡಗಳನ್ನು ನೆಡಲಾಗುತ್ತದೆ ಸರ್ವೆ ಅಂತಕ್ಕಂಥ ಗಿಡ ಎಲ್ಲೆಂದರಲ್ಲಿ ದಿಬ್ಬವನ್ನು ಅಗೆದು ಮರಳ ಮರಳು ಸಾಗಿಸುವವರು ಗುತ್ತಿಗೆದಾರರು ಅಂತಕ್ಕಂಥದ್ದು ನೆಲ ಕೆದಕಿ ಉಸುಕು ಎತ್ತಿದ ಮೇಲೆ ಇವುಗಳನ್ನು ಹಾಗೆ ಬಿಟ್ಟು ಹೋಗ್ತಾರೆ ಹೊಂಡ ಮತ್ತು ತಗ್ಗುಗಳನ್ನು ನೈಸರ್ಗಿಕವಾಗಿ ಬೆಳೆಯುವ ಸಸ್ಯಗಳಷ್ಟು ಪ್ರಭಾವಪೂರ್ಣ ಪಾತ್ರ ನಿರ್ವಹಿಸಲು ಈ ಗಿಡಗಳಿಗೆ ಸಾಧ್ಯವಾಗುವುದಿಲ್ಲ ಅಂದರೆ ಕ್ಯಾಶ್ಯೂರಿನಾ ಅಂತಕ್ಕಂತಹ ಒಂದು ಗಿಡ ಹಾಗೆ ಪ್ರಶ್ನೆ ನಂಬರ್ ಒಂಬತ್ತರಿಂದ ಹದಿನೈದರವರೆಗೆ ಇಲ್ಲಿ ನಾವು ನೋಡ್ಕೊಂಡು ಬರಬೇಕಾಗ್ತದೆ ಒಂದು ಪದ್ಯವನ್ನು ಕೊಟ್ಟಿರುವಂಥದ್ದು ಆ ಪದ್ಯ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡು ಇದೋ ಇಲ್ಲಿ ಅರಳಿ ನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಅಂದರೆ ಈ ಒಂದು ಪದ್ಯವನ್ನು ಕೊಟ್ಬಿಟ್ಟು ಈ ಪದ್ಯಕ್ಕೆ ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು ಕವಿ ಮನದಿಂದು ದಿಸಿ ಮೆಲ್ಲನೆ ಅರಳಿ ಬರುವುದು ಯಾವುದಂದರೆ ಕಲ್ಪನೆ ಅಂದರೆ ಕವಿಯ ಕಲ್ಪನೆಯಲ್ಲಿ ಬರುವಂಥದ್ದು ಮೊಗ್ಗಿನಲ್ಲಿ ಮಲಗಿದ್ದ ಚೆಲುವು ಇಂದು ಇದನ್ನು ತೆರೆದಿದೆ ಅಂದರೆ ಕಣ್ಣನ್ನು ತೆರೆದಿದೆ ಅಂತಕ್ಕಂಥದ್ದು ಹಸುಳೆ ಕಾಣುವ ಕನಸಿನಂತೆ ನೌರಾಗಿರುವವು ಅಂದರೆ ದಳಗಳು ಅಂತಕ್ಕಂಥದ್ದು ಹರಿವ ಮನವನ್ನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿರುವುದು ಅಂದರೆ ಹೂವಿದು ಅಂತಕ್ಕಂಥದ್ದು ಮಲ್ಲಿಗೆಯ ಅಚ್ಚರಿಯ ಪರಿ ಚೆಲುವ ಭಾಳನು ಅಂತಕ್ಕಂಥದ್ದು ಹಸನಗೊಳಿಸುವುದು ಅಂತಕ್ಕಂಥ ಉತ್ತರ ನೋಡೋ ಇದೋ ಇಲ್ಲರಳಿ ನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಅಂತಕ್ಕಂಥದ್ದು ಸತ್ವಶೀಲ ಈ ಮೌನವೇ ಅರಳಿ ಬಂದಂತೆ ಮಲ್ಲಿಗೆ ತೋರಿರುವುದು ಅಂದರೆ ಧ್ಯಾನ ಅಂತಕ್ಕಂಥದ್ದು ಆಲಿಸುವ ಕೌಶಲದಲ್ಲಿ ಇದು ಬಹುಶಃ ಹದಿನೈದು ಪ್ರಶ್ನೆಗಳು ಗದ್ದೆ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹದಿನೈದು ಪ್ರಶ್ನೆಗಳಾದರೆ ಹದಿನಾರನೇ ಪ್ರಶ್ನೆ ಕನ್ನಡ ಭಾಷೆಯ ಒಂದು ಬೋಧನಾ ವ್ಯವಸ್ಥೆಯಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿದ್ದು ಆಲಿಸುವ ಕೌಶಲ್ಯದಲ್ಲಿ ಬರಬಹುದಾದ ದೋಷ ಒಬ್ಬ ವ್ಯಕ್ತಿ ತನ್ನ ಆಲಿಸುವಿಕೆಯಲ್ಲಿ ಏನು ವ್ಯಕ್ತಿನಿಷ್ಠ ದೋಷ ಆಗ್ತದ ಆಲಿಸುವ ಕೌಶಲ್ಯ ಇಲ್ಲಿ ವಿಷಯ ಮತ್ತು ವ್ಯಕ್ತಿಯ ಬಗ್ಗೆ ಪೂರ್ವಾಗ್ರಹ ಹೊಂದಿ ಕೇಳುವುದು ಅತಿ ವೇಗದ ಮಾತುಗಾರಿಕೆ ಹಿಂಜರಿಕೆ ತೋರುತ್ತಾ ಮಾತಾಡುವುದು ಬಿಟ್ಟು ಬಿಟ್ಟು ವಿಷಯ ಆಲಿಸುವುದರಿಂದ ಆಲಿಸುವ ಕೌಶಲದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠದ ವಿಷಯ ಅಂದರೆ ಆ ವಿಷಯಗಳನ್ನು ಪೂರ್ತಿ ಮನನ ಮಾಡದೆ ನಾವು ಬಿಟ್ಬಿಟ್ಟು ಓದಿದರೆ ಅದು ಸ್ಪಷ್ಟ ಆಗುವುದಿಲ್ಲ ಅಂತಕ್ಕಂಥ ಒಂದು ಮಾತು ಹಾಗೇ ನಾವು ಮುಂದುವರೆದು ನೋಡಿದಾಗ ಉತ್ತಮ ಮಾತುಗಾರಿಕೆ ಕೌಶಲ್ಯವು ಇದಕ್ಕೆ ಪೋಷಕ ಇಲ್ಲೇ ವಿಮರ್ಶಾತ್ಮಕ ವಾಚನ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಬೇಕಾಗ್ತದೆ ವಿಮರ್ಶಾತ್ಮಕ ವಾಚನ ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ ಅಂದರೆ ಗದ್ಯ ವಾಚನ ಅಂತಕ್ಕಂಥದ್ದು ಗತಕಾಲದ ವಿಷಯಗಳನ್ನು ಹೇಳುವಾಗ ಈ ಪದ್ಧತಿಯು ಹೆಚ್ಚಾಗಿ ಬಳಸಲಾಗುತ್ತದೆ ಕಥನ ಪದ್ಧತಿ ಹಿಂದಿನ ಕಾಲದ ಇತಿಹಾಸವನ್ನು ನಾವು ಗತಕಾಲದ ವಿಷಯಗಳನ್ನು ತಿಳ್ಕೊಬೇಕಾದಾಗ ಕಥೆಗಳ ಮೂಲಕ ಹೇಳಿದರೆ ಅಂದರೆ ಕಥನ ಪದ್ಧತಿ ಉದಾಹರಣೆಗಳ ಮೂಲಕ ಸೂತ್ರದ ಕಡೆ ಸಾಗುವಂಥ ವ್ಯಾಕರಣ ಪದ್ಧತಿಯನ್ನು ಅದು ಅನುಗಮನ ಅಂತೀವಿ ಮೊದಲು ಉದಾಹರಣೆ ಹೇಳಿ ಆಮೇಲೆ ನಿಯಮವನ್ನು ಹೇಳುವಂಥದ್ದು ಮೊದಲೇ ನಿಯಮವನ್ನು ಹೇಳಿ ಆ ನಾವು ಉದಾಹರಣೆ ಹೇಳಿದರೆ ಅದು ನಿಗಮನ ಪದ್ಧತಿ ಆಗ್ತದೆ ಪಾಠ ಯೋಜನೆಯಿಂದ ಶಿಕ್ಷಕರಿಗಾಗುವ ಅನುಕೂಲ ಶಿಕ್ಷಕರಿಗೆ ಏನು ಅನುಕೂಲ ಆಗ್ತದೆ ಈ ಪ್ಲಾಟ್ ಪ್ಲಾನಿಂಗ್ ಅಂದರೆ ಲೆಸನ್ ಪ್ಲ್ಯಾನ್ ಮಾಡೋದರಿಂದ ಬ ಮೊದಲನೆಯದ್ದು ಬೋಧನೆಯಲ್ಲಿ ಗೊಂದಲ ಮೂಡಿಸುತ್ತದೆ ಬೋಧನೆಯಲ್ಲಿ ಆತ್ಮವಿಶ್ವಾಸ ಬೋಧನೆಯಲ್ಲಿ ನಿರಾಸೆ ಮಕ್ಕಳಿಗೆ ಕಲಿಕಾ ಪ್ರಗತಿ ಇಲ್ಲೇ ಬೋಧನೆಯಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವಂಥದ್ದು ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಯು ಈ ಪ್ರಯೋಜನ ಪಡೀತಾನೆ ಏನು ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆ ನಿವಾರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇನ್ನು ಕ್ರಿಯಾ ಸಂಶೋಧನೆ ಆ್ಯಕ್ಷನ್ ರಿಸರ್ಚ್ ಅಂತ ಕರಿತೀವಿ ಇದರ ಮೊದಲ ಹಂತ ಯಾವುದಂತ ಕ್ರಿಯಾನ ಇದು ಕ್ರಿಯಾ ಆಧಾರ ಕಲ್ಪನೆಯನ್ನು ರಚನೆ ಮಾಡುವಂಥದ್ದು ಎರಡನೇದು ಕ್ಷೇತ್ರ ಆಮೇಲೆ ನಿರೂಪಣೆ ಮಾಡೋದು ಆಮೇಲೆ ಅವುಗಳ ವಿಶ್ಲೇಷಣೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗ್ತದೆ ಹಾಗೆ ಕೈ ಕೈಬರಹದಲ್ಲಿ ಕಂಡುಬರುವಂಥ ದೋಷ ಕಾಗುಂತ ದೋಷಗಳನ್ನು ಭಾಳಷ್ಟು ನೋಡ್ತೀನಿ ಬರ ಬರಿಬೇಕಾದಾಗ ಸಾಕಷ್ಟು ದೋಷ ಉಚ್ಚಾರ ಬರೋದಿಲ್ಲ ಸಂಭಾಷಣೆ ಬರೋದಿಲ್ಲ ಉಗ್ಗುವಿಕೆ ಬರೋದಿಲ್ಲ ಇಲ್ಲಿ ಕಾಗುಂತ ದೋಷಗಳನ್ನು ನಾವು ಕಾಣ್ಬೋದು ಪಠ್ಯಪುಸ್ತಕ ರಚನಾ ಸಮಿತಿಯ ತತ್ವ ಇದು ಅಂತಂದರೆ ಶಿಶು ಕೇಂದ್ರಿತ ಪಠ್ಯಪುಸ್ತಕ ರಚನಾ ತತ್ವ ಏನೈತೆ ಅಂತಂದರೆ ಶಿಕ್ಷಕ ಕೇಂದ್ರತನಲ್ಲ ಸಂಸ್ಥೆ ಕೇಂದ್ರತನಲ್ಲ ಪೋಷಕ ಕೇಂದ್ರ ಅದು ಶಿಶು ಕೇಂದ್ರಿತ ಮಕ್ಕಳನ್ನು ಕೇಂದ್ರವಾಗಿಟ್ಟುಕೊಂಡು ಪಠ್ಯಪುಸ್ತಕ ಪುಸ್ತಕ ರಚನಿಸಿರುವಂಥದ್ದು ನಿತ್ಯನ ಲಿಂಗಕ್ಕೆ ಉದಾಹರಣೆ ಇಲ್ಲಿ ನಿತ್ಯವೂ ನಪುಸ್ತಕ ನಿತ್ಯನ ಪುಸ್ತಕ ಅಂದರೆ ದಂಡು ಅಥವಾ ಇನ್ನೊಂದು ಬಳಸ್ಬೋದು ಇಲ್ಲಿ ಶಿಶು ಅಂತ ಕೊಡ್ಬೋದು ಶಿಶು ಇರ್ಬೋದು ದಂಡು ಇರ್ಬೋದು ಕೂಸು ಇರ್ಬೋದು ಇವನ್ನೆಲ್ಲ ನಾವು ನಿತ್ಯನ ಪುಸ್ತಕಲಿಂಗ ಕಲ್ಲು ನಪುಸಕಲಿಂಗ ನದಿ ಲಿಂಗ ಇಲ್ಲಿ ರಾಮ ಅಂತಕ್ಕಂಥದ್ದು ಪುಲ್ಲಿಂಗ ದಂಡು ಅಂತಕ್ಕಂಥದ್ದು ನಿತ್ಯನ ಪುಸಕಲಿಂಗಕ್ಕೆ ಉದಾಹರಣೆ ವಿಶೇಷನ ಮತ್ತು ವಿಶೇಷ ಪೂರ್ವ ಪದದಲ್ಲಿ ವಿಶೇಷನ ಉತ್ತರ ಪದದಲ್ಲಿ ವಿಶೇಷ ಪದದಿಂದ ಕೂಡಿ ಆದ ಸಮಾಸ ಯಾವುದಂದ್ರೆ ಅದು ಕರ್ಮಧಾರಿಯ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ ಹಿರಿದು ಅಂತಕ್ಕಂಥದ್ದು ಒಂದು ವಿಶೇಷಣ ಪದ ಇದೆ ಅದರ ನಂತರದಲ್ಲಿ ನಾವು ಬರಿತೀನಿ ಹಾವು ಅಂತಕ್ಕಂಥ ಒಂದು ಪದ ಬರಿತೀನಿ ಇದು ವಿಶೇಷ ಪದ ಹಿರಿದು ಅದಕ್ಕೆ ಹಾವು ಬರೋಬ್ಬರಿ ಏನಾಗ್ತದೆ ಅಂತ ಇದು ಹೆಬ್ಬಾವು ಅಂತಕ್ಕಂಥ ಅರ್ಥವನ್ನು ಕೊಡ್ತದೆ ಇದಕ್ಕೆ ನಾವು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ ಸಂಪ್ರದಾನ ಕಾರಕರ್ತದಲ್ಲಿ ಬಳಕೆಯುವ ವಿಭಕ್ತಿ ಪ್ರತ್ಯಯ ಸಂಪ್ರದಾನ ಕಾರಕಾರ್ಥ ಪ್ರಥಮ ಕಾರಕ ಅಂತಂದರೆ ಕರ್ತೃ ಆಮೇಲೆ ತೃತೀಯ ಕಾರಕ ಅಂತಂದರೆ ಇಲ್ಲಿ ಕರಣ ಇಲ್ಲಿ ಚತುರ್ಥಕಾರಕ ಅಂತಂದರೆ ಅಂದರೆ ಸಂಪ್ರದಾನ ಅಂತ ಬಳಸ್ತೀವಿ ಚತುರ್ಕ ಚತುರ್ಥಿ ಕಾರಕ ಅರ್ಥದಲ್ಲಿ ನಾವೇನು ಬಳಸ್ತೀವಿ ಸಂಪ್ರದಾನ ಅಂತಕ್ಕಂಥದ್ದನ್ನು ಬಳಸ್ತೀವಿ ಅಕರ್ಮಕ ಧಾತುವಿಗೆ ಉದಾಹರಣೆ ಇದು ಅಕರ್ಮಕ ಅಂದರೆ ಈ ಪ್ರಶ್ನೆ ಕೊಟ್ಟಂಥ ಪದಗಳಿಗೆ ನಾವು ಏನನ್ನು ಅಂತ ಪ್ರಶ್ನೆ ಮಾಡ್ಕೋಬೇಕು ಏನನ್ನು ತಿಂದನು ಉತ್ತರ ಬರ್ತದ ಅಂದರೆ ಸಕರ್ಮಕ ಏನನ್ನು ಓದಿದನು ಪುಸ್ತಕವನ್ನು ಓದಿದನು ಅಂದರೆ ಉತ್ತರ ಬರ್ತದ ಏನನ್ನು ಬರೆದನು ಕಾದಂಬರಿಯನ್ನು ಬರೆದನು ಬರ್ತದ ಏನನ್ನು ಓಡಿದನು ಅಂತ ಬರೋದಿಲ್ಲ ಇದು ಯಾವ ಪದ ಅಂತಂದರೆ ಯಾವ ಪದ ಕರ್ಮ ಪದವನ್ನು ಅಪೇಕ್ಷೆ ಪಡೋದಿಲ್ಲವೋ ಅದನ್ನು ಅಕರ್ಮಕ ಪದ ಅಂತ ಕರಿತೀವಿ ಓಡು ಅಂತಕ್ಕಂಥ ಸರಿಯಾದ ಪದ ಚೆನ್ನಾಗಿ ಎಂಬ ಪದವು ಈ ಅವ್ಯಯದ ಈ ವಿಧ ಅಂದರೆ ಈ ಚೆನ್ನಾಗಿ ನೋವು ಪದವನ್ನು ಇದಕ್ಕೆ ಬಳಸ್ತೀವಿ ಇದನ್ನು ಅವ್ಯಯದಲ್ಲಿ ಬಳಸ್ತೀವಿ ಅಂದರೆ ಭಾವಸೂಚಕ ಅವ್ಯಯ ಅಲ್ಲ ಅಯ್ಯೋ ಅಮ್ಮ ಈ ರೀತಿ ಭಾವಸೂಚಕ ಚಿಹ್ನೆಯನ್ನು ಬಳಸ್ತೀವಿ ಅನುಕರಣ ಅಂತಂದರೆ ಪದಗಳನ್ನು ನಾವು ಏನು ಮಾಡ್ತೀವ ಅನುಕರಣ ಮೂಲಕ ಅಂತ ಹೇಳುವಂಥದ್ದು ಉದಾಹರಣೆ ಗುಬ್ಬಿ ಹೇಗೆ ಕೂಗ್ತದ ಚಿಂಚಿವು ಕಾಗೆ ಹೇಗೆ ಕೂಗ್ತದೆ ಕಾಕ ಅನುಕರಣೆ ಕಟಕಟ ಪಟಪಟ ಅರ್ಥವಿಲ್ಲದ ಧ್ವನಿಗಳಿದ್ದರೆ ಅನುಕರಣೆಗಂತು ಕ್ರಿಯಾರ್ಥಕ ಅಂತಂದ್ರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸ ಮಾಡೋ ಬೇಕು ಸಾಕು ಬೇಡ ಇನ್ನು ಸಾಮಾನ್ಯ ಅವ್ಯಯ ಅಂತಂದರೆ ಒಂದು ಕ್ರಿಯೆಯನ್ನು ಸೂಚಿಸುವಂಥ ವಿಶೇಷ ಪದವನ್ನು ಚೆನ್ನಾಗಿ ಅನ್ನುವಂಥ ಪದ ಇದು ಸಾಮಾನ್ಯ ಅವ್ಯಯದಲ್ಲಿ ಬರ್ತದೆ ಇಂದು ನಡೆದ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷಾ ವಿಷಯದಲ್ಲಿ ಒಟ್ಟು ಮೂವತ್ತು ಪ್ರಶ್ನೆಗಳು ಈ ಮೂವತ್ತು ಪ್ರಶ್ನೆಗಳನ್ನು ಈ ರೀತಿಯಾಗಿ ನಾವಲ್ಲೇ ವಿಶ್ಲೇಷಣೆ ಮಾಡಬಹುದು ಅಂತಕ್ಕಂಥದ್ದು ಇದು ಸರಳವಾದ ಒಂದು ವಿಧಾನದ ಮೂಲಕ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೊಮ್ಮೆ ಬರ್ತೇನೆ ಅಲ್ಲಿವರೆಗೂ ಎಲ್ಲ ವಿದ್ಯಾರ್ಥಿಗಳು ಚಿಕ್ಕನ್ಗೌಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಿ ಅಂತ ತಿಳ್ಕೊಂಡು ಹಾರೈಸ್ತಾ ಎಲ್ಲರಿಗೂ ಶುಭವಾಗಲಿ ಶುಭ ದಿನ